ನಿತ್ಯ ಹರಿಯುತ್ತಿರುವ ಜೀವನದಿಯ ಪಕ್ಕದಲ್ಲಿ ಇರುವ ಒಂದು ಚಿಕ್ಕ ಹಳ್ಳಿ ಅದು ಆ ಹಳ್ಳಿಯಲ್ಲಿ ಇರುವ ಸಿಂಗಯ್ಯ ಬಳೆ ವ್ಯಾಪಾರ ಮಾಡ್ಕೊಂಡು ಅವನ ಎರಡನೇ ಹೆಂಡತಿ ಮಾಧವಿ ಅವನ ಮೊದಲನೇ ಹೆಂಡತಿಯ ಮಗಳು ಪ್ರಿಯಾ ಇಬ್ರೂ ನೋಡ್ಕೊಳ್ತಿದ್ದ ಅವಳು ಹೆಸರಿಗೇನೆ ಮಲತಾಯಿ ಆದ್ರೆ ಪ್ರಿಯನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು ಜೊತೆ ಆಟಾಡ್ಕೊಂಡು ಅವಳಿಗೆ ಊಟನೂ ಕೊಡ್ತಾ ಇದ್ರು ಪ್ರಿಯಾ ಎಲ್ ಬಚ್ಚಿಟ್ಕೊಂಡಿದ್ಯಾ ಇಲ್ ಬಾ ಬಾಮಗ್ಲೇ ಹಾಗೆ ಹೇಳಿ ಕೈಯಲ್ಲಿ ಊಟದ ತಟ್ಟೆ ಇಟ್ಕೊಂಡು ಆಕಡೆ ಈ ಕಡೆ ನೋಡ್ತಾ ಇದ್ರು ಪ್ರಿಯಾ ಸ್ವಲ್ಪ ದೂರದಲ್ಲಿದ್ದ ಮರದ ಹಿಂದ್ಗಡೆ ಬಚ್ಚಿಟ್ಕೊಂಡು ಅವಳ ತಾಯಿ ಅವಳನ್ನು ನೋಡ್ತಾರ ಇಲ್ವಾ ಅಂತ ನೋಡ್ಕೊಂಡಿದ್ಲು ಆಗ ಅಲ್ಲಿ ಅವಳ ತಾಯಿ ಕಾಣಿಸ್ಲಿಲ್ಲ ಆದ್ರೆ ಅವಳು ಹಿಂದೇನೆ ನಿಂತ್ಕೊಂಡಿದ್ಲು ಮಾಧವಿ ಆಗ ಅವಳು ಭೂ ಅಂತ ಹೇಳಿ ಪ್ರಿಯಾನ ಹಿಡ್ಕೊಂಡ್ಲು ಪ್ರಿಯಾ ನಗಾಡದ್ಲು ಹಾಗೆ ಮಾಧವಿ ಅವಳಿಗೆ ಊಟ ಕೊಟ್ಲು ಇಬ್ರು ಕೂಡ ಸ್ವಲ್ಪೊತ್ತು ಆಟಾಡ್ಕೊಂಡು ಇದ್ರು ಅಷ್ಟ್ರೊಳಗೆ ಬಳೆಗಳ ಮೂಟೆಯನ್ನು ಹೆಗ್ಲಲ್ಲಿ ಹಾಕ್ಕೊಂಡು ಅವರ ಪಕ್ಕದಲ್ಲಿ ಬಂದ ಸಿಂಗಯ್ಯ ಮಾಧವಿ ನಾನ್ ಹೊರಡ್ಲಾ ಅದಕ್ಕೆ ಮಾಧವಿ ಜೋಪನ್ವಾಗಿ ಹೋಗ್ಬಿಟ್ ಬನ್ನಿ ಅದಕ್ಕೆ ಸಿಂಗಯ್ಯ ಹೇಳೋದಕ್ ಮರ್ತೋದೆ ವಿಲೇಜ್ ವಿಲೇಜಲ್ಲಿ ಜಾತ್ರೆ ಇದೆ ನಾನ್ ಮನೆಗ್ ಬರೋದಕ್ಕೆ ಹೇಗೂ ಎರಡು ದಿವ್ಸ ಆಗುತ್ತೆ ಅಲ್ಲಿ ತನಕ ನೀವಿಬ್ರು ಜೋಪನ್ವಾಗಿರಿ ಅದನ್ ಕೇಳಿ ಮಾಧವಿ ಮಗುವಿಗೆ ನಾನ್ ಹೇಗೂ ಹೊಸೊಬ್ಳು ಕಣ್ರಿ ನೀವಿಲ್ದೇ ಅವಳು ಹೇಗಿರ್ತಾಳೆ ಹೇಳಿ ಅದನ್ನು ಕೇಳಿ ಸಿಂಗಯ್ಯ ಇಲ್ ನೋಡ್ ಮಾಧವಿ ನೀನು ಹೆಸರಿಗೇನೆ ಅವಳ ಮಲತಾಯಿ ಆದ್ರೆ ಸ್ವಂತ ಮಗಳ್ ತರ ಅವಳನ್ನು ನೋಡ್ಕೊಳ್ತಿದ್ದೀಯಾ ಅದಕ್ಕೆ ಅವಳು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನೀವಿರೋದು ಬೇರೆ ನಾನಿರೋದು ಬೇರೆ ಅದಕ್ಕೆ ಸಿಂಗಯ್ಯ ಅದು ಹಾಗಲ್ಲ ಮಾಧವಿ ನಾನು ದಿನ ನೋಡ್ತಾನೇ ಇದ್ದೀನಿ ನಿಮ್ಮಿಬ್ರು ಮಧ್ಯ ಬಂಧ ತುಂಬಾ ಚೆನ್ನಾಗಿದೆ ನನ್ ಮಗಳು ನಾನಿಲ್ದೇ ಇದ್ರು ನಿನ್ ಜೊತೆನೆ ಇರ್ತಾಳೆ ನೀನೇನು ಚಿಂತೆ ಮಾಡ್ಬೇಡ ಅಷ್ಟ್ರೊಳಗೆ ಅಲ್ಲಿ ಪ್ರಿಯಾ ಬಂದ್ಲು ಅವಾಗ ಸಿಂಗಯ್ಯ ಇಲ್ ನೋಡಮ್ಮ ಪ್ರಿಯಾ ನಾನು ಕೆಲಸಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ ನಿನಗೇನ್ ಬೇಕು ಅಂತ ಹೇಳು ನಾನು ಬರುವಾಗ ತಗೊಂಡ್ಬರ್ತೀನಿ ಅದಕ್ಕೆ ಪ್ರಿಯಾ ನೀವು ಹೋಗೋ ಕೆಲಸ ಚೆನ್ನಾಗಿ ನಡಿಬೇಕು ನೀವು ಜೋಪಾನ್ವಾಗಿ ಮನೆಗೆ ಬರ್ಬೇಕು ಅಷ್ಟೇ ಅದನ್ನು ಕೇಳಿ ಸಿಂಗಯ್ಯ ನೀನು ನನ್ನ ಬಂಗಾರ ಕಣಮ್ಮ ಮನೆ ಪಕ್ಕದಲ್ಲಿ ಜೋಪಾನ್ವಾಗಿ ಇರಬೇಕು ಅಮ್ಮನಿಗೆ ತುಂಬ ತೊಂದರೆ ಕೊಡಬಾರ್ದು ಚೆನ್ನಾಗಿ ಊಟ ಮಾಡಿ ಇಲ್ಲೇ ಇರಬೇಕು ಅದನ್ನು ಕೇಳಿ ಪ್ರಿಯ ಸರಿ ಅಂತ ಅಂದ್ಲು ಸಿಂಗಯ್ಯ ತಾಯಿ ಮಗಳು ಇಬ್ಬರನ್ನು ಜೋಪಾನ್ವಾಗಿ ಇರಕ್ಕೆ ಹೇಳಿ ಅಲ್ಲಿಂದ ಹೊರಟು ಹೊರಗೆ ಹೋದ ತಾಯಿಮಗ್ಳು ಇಬ್ರೂ ಸ್ವಲ್ಪ ಸಮಯದ ತನಕ ಕಣ್ಣ ಮುಚ್ಚಾಳೆ ಆಡಿ ಆಮೇಲೆ ವಿಶ್ರಾಂತಿ ತಗೊಂಡ್ರು ಹಾಗೆ ಇಬ್ರು ರಾತ್ರಿ ನಿದ್ದೆ ಮಾಡುವಾಗ ಇದ್ದಕ್ಕಿದ್ದಂತೆ ಮಳೆ ಬರೋದಕ್ ಶುರುವಾಯ್ತು ಜೋರಾಗಿ ಮಿಂಚು ಹಾಗೂ ಗುಡುಗು ಶಬ್ದ ಅವಾಗ ಪ್ರಿಯಾ ಅಮ್ಮ ಹೊರಗಿಂದ ಬಟ್ಟೆ ತಗೊಂಡ್ಬಂದ್ಬಿಟಿಯಾ ಅದಕ್ಕೆ ಮಾಧವಿ ತಗೊಂಡ್ಬಂದಿ ಪ್ರಿಯಾ ಹಾಗೆ ತಾಯಿಮಗ್ಳು ಇಬ್ರು ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಪುನಃ ನಿದ್ದೆಗೆ ಚಾರದ್ರು ಆಗ ಮಳೆ ಇನ್ನೂ ತುಂಬಾ ಜೋರಾಗಿ ಬರ್ತಾ ಇತ್ತು ಗಾಳಿ ಇವಾಗ ಬಿರುಗಾಳಿಯಾಗಿ ಬದ್ಲಾಯ್ತು ತುಂಬಾ ವೇಗವಾಗಿ ಮಿಂಚು ಜೋರಾಗಿ ಗುಡುಗು ಶಬ್ದ ಪಕ್ಕದಲ್ಲಿದ್ದ ನದಿಯ ನೀರಿನ ಪ್ರವಾಹ ಉಕ್ಕಿ ಗ್ರಾಮದೊಳಗೆ ಬಂತು ಆ ನೀರಿನ ಪ್ರವಾಹದಲ್ಲಿ ಊರೆಲ್ಲಾ ಹೊಡ್ಕೊಂಡು ಹೋಯ್ತು ಮಾಧವಿ ಪ್ರಿಯಾ ನದಿ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ರು ಅವಾಗ ಮಾಧವಿ ಪ್ರಿಯಾ ಪ್ರಿಯಾ ನಾನು ನಾನಿನ್ನೂ ನೋಡ್ತೇನೆ ಇದ್ದೀನಿ ಹಾಗೇನೆ ಬಾಮ್ಮ ಅದಕ್ಕೆ ಪ್ರಿಯಾ ಅಮ್ಮಾ ನನಗ್ ಭಯ ಆಗ್ತಿದೆ ನೀನ್ ಎಲ್ಲಿದ್ದೀಯಮ್ಮಾ ಅದನ್ನ ಕೇಳಿ ಮಾಧವಿ ಹೆದ್ರಬೇಡ ಮಗಳೇ ನಾನು ನಿನ್ ಮುಂದೇನೇ ಇದ್ದೀನಿ ಹಾಗೇನೆ ಬಾ ಇಬ್ರು ಕೂಡ ಹಾಗೇನೆ ನೀರಿನ ಪ್ರವಾಹದಲ್ಲಿ ಹೊಡ್ಕೊಂಡು ಹೋಗಿ ಅಲ್ಲಿದ್ದ ಒಂದು ಮರದ ಕೊಂಬೆಯನ್ನು ಹಿಡ್ಕೊಂಡ್ರು ಅವಾಗ ಪ್ರಿಯಾ ಅಮ್ಮಾ ನೀರಲ್ಲಿ ನನಗೆ ಸರಿಯಾಗಿ ಉಸಿರಾಡಕ್ಕಾಗ್ತಾ ಇಲ್ಲ ನನ್ಗ್ ತುಂಬಾ ಭಯ ಆಗ್ತಿದೆ ಅದಕ್ಕೆ ಮಾಧವಿ ಪ್ರಿಯಾ ಕೊಂಬೆನ ಮಾತ್ರ ಬಿಟ್ಬಿಡ್ಬೇಡ ಅಮ್ಮ ಗಟ್ಟಿಯಾಗಿ ಹಿಡ್ಕೊ ಈಗ ನೀರಿನ ಪ್ರವಾಹ ತುಂಬಾ ಜಾಸ್ತಿ ಇದೆ ನಾವಿಬ್ರು ನೀರಲ್ಲಿ ಹೊಡ್ಕೊಂಡು ಹೋಗಿ ಸತ್ ಹೋಗ್ತೀವೋ ಏನೋ ಅದಕ್ಕೆ ಪ್ರಿಯಾ ಆದ್ರೆ ಅಮ್ಮ ನನಗ್ಯಾಕೋ ಉಸಿರಾಡಕ್ ಆಗ್ತಿಲ್ಲ ನನ್ಗೆ ಎದೆ ಎಲ್ಲ ಅಮ್ಮ ಆಗ ಮಾಧವಿ ಅಳುತ್ತಾ ದೇವ್ರಿ ನನ್ನನ್ನು ತಗೊಳ್ಳಪ್ಪ ನನ್ ಮಗಳನ್ನೂ ಬಿಟ್ಬಿಡಪ್ಪ ಅದನ್ನು ಕೇಳಿ ಪ್ರಿಯಾ ಅಮ್ಮ ಇಲ್ಲಾಂದ್ರೆ ನಾನೂ ಇರೋದಿಲ್ಲ ದೇವ್ರೆ ಹಾಗೆ ಮಾತಾಡ್ಕೊಂಡು ತಾಯಿಮಗಳು ಇಬ್ರು ಹೆದರ್ತಾ ಇದ್ರು ಆಗ ಇದ್ದಕ್ಕಿದ್ದಂತೆ ಯಾರೋ ನಗುವ ಧ್ವನಿ ಅವರಿಗೆ ಕೇಳಿಸ್ತು ಅವಾಗ ತಾಯಿ ಮಗಳು ಇಬ್ರು ತುಂಬಾ ಆಶ್ಚರ್ಯಪಟ್ರು ಇದ್ದಕ್ಕಿದ್ದಂತೆ ಆ ಮರದಲ್ಲಿದ್ದ ಎರಡು ಕಣ್ಣುಗಳು ತೆರೆಯಿತು ಮುಖವೊಂದು ಪ್ರತ್ಯಕ್ಷವಾಯಿತು ಮರ ಅವರನ್ನು ನೋಡಿ ನಗಾಡಿತು ಆವಾಗ ಪ್ರಿಯ ಅಮ್ಮಾ ಮಾಂತ್ರಿಕ ಮರ ನಮ್ ತರಾನೇ ಮುಖನೂ ಇದೆ ಮೂಗಿದೆ ಕಣ್ಣುಗಳು ಇದೆ ಅದನ್ನು ಕೇಳಿ ಮಾಂತ್ರಿಕ ಮರ ಕಾಪಾಡಿ ಅಂತ ಕೇಳ್ಕೊಂಡ್ರಿ ಅಲ್ವಾ ಅದಕ್ಕೋಸ್ಕರ ಬಂದಿದ್ದೀನಿ ನಿಮಗೆ ಸಹಾಯ ಮಾಡೋದಕ್ಕೋಸ್ಕರ ಹೇಳಿ ನಾನು ಇವಾಗ ನಿಮಗೇನ್ ಸಹಾಯ ಮಾಡಬೇಕು ಅದನ್ನು ಕೇಳಿ ಮಾಧವಿ ನನ್ ಮಗ್ಳನ್ನ ಕಾಪಾಡಮ್ಮ ತಾಯಿ ಅವನಿಗೆ ಉಸಿರಾಡಕ್ಕಾಗ್ತಿಲ್ಲ ಅಂತೆ ಆವಾಗ ಮಾಂತ್ರಿಕ ಮರ ನಿನ್ ಮಗಳನ್ನ ಕಾಪಾಡ್ಬೇಕಂದ್ರೆ ನೀನು ಜೀವಂತವಾಗಿರೋದಿಲ್ಲ ಅದನ್ನು ಕೇಳಿ ತಕ್ಷಣ ಪ್ರಿಯ ಹೆದರದ್ಲು ಅವಳು ಆವಾಗ ನನ್ನನ್ ಬಿಟ್ಬಿಟ್ಟು ನಮ್ಮಮ್ಮನ ಕಾಪಾಡಿ ನನಗ್ ನನ್ನ ತಾಯಿ ಬೇಕು ಆವಾಗ ಮಾಂತ್ರಿಕ ಮರ ನೀನೇ ಇಲ್ಲ ಅಂದ್ರೆ ನಿನಗೆ ಅಮ್ಮ ಯಾಕೆ ಹೇಳು ಅದಕ್ಕೆ ಪ್ರಿಯಾ ನಾನು ಇಲ್ಲಿ ಇಲ್ಲ ಅಂದ್ರೂ ಮೇಲ್ ಹೋಗಿ ನಮ್ಮಮ್ಮನ ನೋಡ್ಕೊಳ್ತೀನಿ ಆವಾಗ ಮಾಂತ್ರಿಕಮರ ನೀವಿಬ್ಬರೂ ಕಣ್ಗಳು ಮುಚ್ಕೊಳ್ಳಿ ಮರ ಹೇಳಿದ ಹಾಗೆ ಇಬ್ರು ಕೂಡ ಕಣ್ಗಳನ್ನು ಮುಚ್ಕೊಂಡ್ರು ಅವರಿಬ್ರು ಮುಖಗಳಿಗೂ ಏರ್ ಬಬಲ್ಸ್ ಬಂತು ಇಬ್ರು ಕೂಡ ಕಣ್ಣುಗಳನ್ನು ತೆರೆದ್ರು ಈಗ ಅವರಿಬ್ರಿಗೆ ಉಸಿರಾಡೋದಕ್ಕೆ ಯಾವ್ ಕಷ್ಟಾನೂ ಇರ್ಲಿಲ್ಲ ಆವಾಗ ಮಾಂತ್ರಿಕಮರ ಇವಾಗ ಉಸಿರಾಡೋದಕ್ಕೆ ನಿಮಗೆ ಯಾವ ಕಷ್ಟನೂ ಇರೋದಿಲ್ಲ ಅಂದ್ರೆ ಈಗ ನಾವು ಮೂರು ಜನಾನೂ ಆರಾಮಾಗಿ ಮಾತಾಡ್ಕೊಳ್ಬೋದು ಹೇಳಿ ಅವಾಗ ಮಾಧವಿ ನಮ್ದು ತುಂಬಾ ಬಡ ಕುಟುಂಬ ನನ್ ಗಂಡ ಊರೂರು ಸುತ್ತಾಡ್ಕೊಂಡು ಬಳೆ ವ್ಯಾಪಾರ ಮಾಡ್ತಿದ್ದಾರೆ ಅದ್ರಿಂದ ಬರೋ ಸಂಪಾದನೆಯಲ್ಲಿ ಬಾಳ್ತಿದ್ದೀವಿ ಅವಾಗ ಪ್ರಿಯಾ ಹೌದು ಮಾಂತ್ರಿಕ ಮರ ನನಗೋಸ್ಕರ ನಮ್ಮ ತಂದೆ ರಾತ್ರಿ ಇಡೀ ದಿನಾ ಇಡೀ ತುಂಬಾ ಕಷ್ಟಪಡ್ತಾನೇ ಇದ್ದಾರೆ ಅವಾಗ ಮಾಧವಿ ಅವರಿಗೂ ಕೂಡ ತುಂಬಾ ಮೈ ಹುಷಾರಿಲ್ಲ ಡಾಕ್ಟರ್ಸ್ ಅವರನ್ನು ವಿಶ್ರಾಂತಿ ತಗೊಳೋದ ಕೇಳಿದ್ರು ಇದ್ರ ಬಗ್ಗೆ ನಾನು ಅವ್ರ ಹತ್ರ ಮಾತಾಡುವಾಗೆಲ್ಲ ಏನು ಹೇಳೋದ್ರು ಗೊತ್ತಾ ಹಾಗೆ ಹೇಳಿ ಮಾಧವಿ ಅಳೋದಕ್ಕೆ ಶುರು ಮಾಡದ್ಲು ಅವಳ ಮನಸ್ಸಿಗೆ ತುಂಬಾ ಕಷ್ಟ ಆಗಿದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಿ ಅವಳು ಅಳ್ತಾನೆ ಇದ್ಲು ಅವಾಗ ಮಾಂತ್ರಿಕಮರ ಹಾಗೆ ಅರ್ಧ ಹೇಳಿ ಆಮೇಲೆ ಹೇಳಿಲ್ಲ ಅಂದ್ರೆ ಲಾಭ ಇರೋದಿಲ್ಲ ಅದಕ್ಕೆ ನಿನ್ ಗಂಡ ಏನ್ ಹೇಳ್ತಿದ್ದ ಅವಾಗ ಮಾಧವಿ ಇಲ್ ನೋಡ್ ಮಾಧವಿ ಡಾಕ್ಟರ್ಸ್ ಹೇಳೋ ತರ ನಾನು ವಿಶ್ರಾಂತಿ ತಗೋ ದಿನ ಯಾವುದು ಅಂದ್ರೆ ಅದು ನಾನು ಸತ್ತೋಗಿ ಹೋಗಿ ಈ ಮನ್ಪಾಲ್ ಆದ್ಮೇಲೇನೆ ಹಾಗಂತ ಹೇಳಿದ್ರು ಹಾಗೆ ಹೇಳಿ ಮಾಧವಿ ಪುನಃ ಜೋರಾಗಿ ಅಳ್ತಾ ಇದ್ಲು ಆವಾಗ ಪ್ರಿಯ ಅಪ್ಪ ಅಪ್ಪ ಹಾಗಂತ ಪ್ರಿಯ ಜೋರಾಗಿ ಅಳುತ್ತಾ ಇದ್ಲು ಆ ಮಗು ಅಳೋದನ್ನು ನೋಡಿ ಆ ಮಾಂತ್ರಿಕ ಮರ ಕಣ್ಣಲ್ಲೂ ಕೂಡ ನೀರ್ ಸುರಿತಿತ್ತು ಹಾಗೆ ಅವ್ರ ಮೂವರು ಕೂಡ ಅಳುತ್ತಾ ಇದ್ರು ಆಗ ಜೋರಾಗಿ ಒಂದು ಗುಡುಗು ಶಬ್ದ ಮಳೆ ತುಂಬಾ ಜೋರಾಗಿ ಬರ್ತಿತ್ತು ಆ ಮಿಂಚಿನ ಬೆಳಕಿನಲ್ಲಿ ಊರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮಾಂತ್ರಿಕ ಮರ ಮಾಧವಿ ಪ್ರಿಯ ಮೂರ್ ಜನಾನೂ ಹೆದ್ರದ್ರು ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಮಾಂತ್ರಿಕ ಮರ ನಿಮ್ಮಿಬ್ರಲ್ಲಿ ಒಬ್ಬರನ್ನು ನಾನು ಸಾಯಿಸ್ಲೇಬೇಕು ಅದೇ ಧರ್ಮ ಹೇಳಿ ನಾನು ಯಾರನ್ನು ಸಾಯಿಸೋದು ಮಗುವಿಗೋಸ್ಕರ ತಾಯಿ ಸತ್ತು ಹೋಗ್ತಾಳಾ ತಾಯಿಗೋಸ್ಕರ ಮಗು ಸತ್ತು ಹೋಗ್ತಾಳಾ ಅದಕ್ಕೆ ಪ್ರಿಯಾ ಹೌದು ಮಾಂತ್ರಿಕ ಮರವೇ ತಾಯಿಗೋಸ್ಕರ ಮಗಳು ಸಾಯ್ತಾಳೆ ಹೌದು ನನ್ ತಾಯಿಗೋಸ್ಕರ ನಾನ್ ಸಾಯ್ತೀನಿ ಅದಕ್ಕೆ ಮಾಧವಿ ಬೇಡ ಮಗಳೇ ಬೇಡ ನನಗೋಸ್ಕರ ನಿನ್ನ ನೂರು ವಯಸ್ಸಿನ ಆಯುಷನ್ನು ಕಳ್ಕೊಳ್ಬೇಡ ನನ್ ಮಗಳಾದ್ರೆ ನನ್ ಮಾತ್ ಕೇಳ್ತಾಳೆ ಆವಾಗ ಪ್ರಿಯಾ ನಾನು ನಿನ್ಮಗಳೇನಲ್ವಲ್ಲ ಇನ್ನೊಬ್ರು ತಾನೆ ಅದನ್ನು ಕೇಳಿ ಮಾಧವಿ ಅಳೋದಕ್ಕೆ ಶುರು ಮಾಡದ್ಲು ಅವಾಗ ಮಾಂತ್ರಿಕ ಮರ ಏನು ನೀನು ಇವ್ರ ಮಗಳಲ್ವಾ ಅವಾಗ ಇಲ್ಲ ಆದ್ರೂ ನನ್ನನ್ನು ಸ್ವಂತ ಮಗಳ್ತರ ಅವರು ನೋಡ್ಕೊಂಡ್ರು ನನ್ನ ಹತ್ರ ಪ್ರೀತಿ ತೋರ್ಸಿದ್ರು ಅವ್ರು ಋಣ ತೀಸ್ಕೊಳೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಅದಕ್ಕೋಸ್ಕರನೇ ನನ್ನನ್ನೇ ಸಾಯಿಸು ಮಾಂತ್ರಿಕಮರ ಅದನ್ನು ಕೇಳಿ ಆ ಮಾಂತ್ರಿಕ ಮರ ಮಗಳು ಇಬ್ಬರು ಕೂಡ ಒಬ್ರು ಮೇಲೆ ಒಬ್ರು ಇಟ್ಕೊಂಡಿರೋ ಪ್ರೀತಿನ ನೋಡಿ ತುಂಬಾ ಸಂತೋಷಪಡ್ತು ಅವಾಗ ಆ ಮಾಂತ್ರಿಕ ಮರ ಅವರಿಬ್ರನ್ನೂ ಕೂಡ ನೀರಿನಿಂದ ದಡಕ್ಕೆ ಕರ್ಕೊಂಡ್ಹೋಯ್ತು ತಾಯಿ ತಾಯಿಮಗ್ಳು ಇಬ್ರು ಕೂಡ ಕೈ ನಮಸ್ಕರಿಸಿ ಮಾಂತ್ರಿಕ ಮರಕ್ಕೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟ್ರು ಅವಾಗ ಅಲ್ಲಿ ಒಂದು ಗುಡಿಸಲು ಕೂಡ ಒಂದು ಮನೆ ಕೂಡ ಇರ್ಲಿಲ್ಲ ಎಲ್ಲಾ ನೀರಲ್ಲಿ ಹೊಡ್ಕೊಂಡು ಹೋಗಿದ್ರಿಂದ ಅಲ್ಲಿ ಏನೂ ಇರ್ಲಿಲ್ಲ ಆಮೇಲೆ ಇಬ್ರು ಅವರ ಮನೆಯ ಹತ್ತಿರ ಬಂದ್ರು ಅಲ್ಲಿ ಮನೆ ಇರ್ಲಿಲ್ಲ ನೀರಿನ ಪ್ರವಾಹದಲ್ಲಿ ಎಲ್ಲ ಹೊಡ್ಕೊಂಡು ಹೋಗಿತ್ತು ಅವಾಗ ಪ್ರಿಯಾ ಅಮ್ಮಾ ಅಪ್ಪ ಯಾಕೆ ಇನ್ನೂ ಬಂದಿಲ್ಲ ಅದಕ್ಕೆ ಮಾಧವಿ ಬರ್ತಾರೆ ಮಗಳೇ ಇವಾಗ ನಾವು ನಮ್ಮ ಮನೇನ ಹೇಗೆ ಕಟ್ಕೊಳ್ಳೋದು ಹಾಗೆ ಮಾಧವಿ ಯೋಚಿಸ್ತಾ ಇರ್ಬೇಕಾದ್ರೆ ಸಿಂಗಯ್ಯ ಬಳೆಗಳನ್ನೆಲ್ಲ ಮಾರಿ ಮನೆಗೆ ವಾಪಸ್ ಬಂದ ಆದ್ರೆ ಅಲ್ಲಿ ಮನೆ ಇರ್ಲಿಲ್ಲ ಮಗಳು ಹೆಂಡ್ತಿ ಮಾತ್ರ ಇದ್ರು ತಂದೆಯನ್ನು ನೋಡಿದ ತಕ್ಷಣ ಪ್ರಿಯಾ ತುಂಬಾ ಸಂತೋಷದಿಂದ ಅವ್ರ ಪಕ್ಕದಲ್ಲಿ ಹೋಗಿ ಅಪ್ಪಾ ಅಪ್ಪ ಬಂದ್ಬಿಟ್ರ ಅಪ್ಪ ಹಾಗೆ ಹೇಳಿ ಪಕ್ಕದಲ್ಲಿ ಹೋಗಿ ಅಪ್ಪ ನದಿ ಪ್ರವಾಹ ಉಕ್ಕಿ ಮನೆಯೆಲ್ಲೋ ಹೊಡ್ಕೊಂಡು ಹೋಗಿದ್ದೆ ಊರಲ್ಲಿ ಯಾವ ಮನೇನೂ ಇಲ್ಲ ನಮ್ಗೀಗ ಮನೆ ಇಲ್ಲ ಏನ್ ಮಾಡೋದು ಅಪ್ಪಾ ಅದನ್ನು ಕೇಳಿ ಸಿಂಗಯ್ಯ ನೀವೇನು ಚಿಂತೆ ಮಾಡ್ಬೇಡಿ ನಾನೀವಾಗ್ಲೇ ಹೋಗಿ ನಮ್ಮ ಮನೆ ಕಟ್ಟೋದಕ್ಕೆ ಕಟ್ಟಿಗೆಗಳು ಆಮೇಲೆ ಹಗ್ಗ ಎಲ್ ಸಿಗುತ್ತೋ ತಗೊಂಡ್ಬರ್ತೀನಿ ನೀವು ಜೋಪನ್ವಾಗಿರಿ ಆವಾಗ ಮಾಧವಿ ಮರ ಕಡಿಯೋದಕ್ಕೆ ಕೊಡ್ಲಿ ಬೇಕಾಗುತ್ತೆ ಅಲ್ವಾ ಆವಾಗ ಸಿಂಗಯ್ಯ ಹೇಗೂ ನಮ್ಮ ಮನೇಲಿತ್ತಲ್ವಾ ಬಿರುಗಾಳಿಗೆ ಇಲ್ಲೇ ಇಲ್ಲಾದ್ರೂ ಅದು ಬಿದ್ದಿರ್ಬೋದು ನಾನು ಹೇಗಾದ್ರೂ ಹುಡ್ಕೊಂಡು ಅದನ್ ತಗೊಂಡೋಗಿ ಮರದ ಕಡೆಗೆ ತಗೊಂಡ್ಬರ್ತೀನಿ ನೀವು ಜೋಪನ್ವಾಗಿರಿ ಹಾಗೆ ಹೇಳಿ ಅಲ್ಲಿಂದ ಹೊರಟು ಎಲ್ಲಾ ಕಡೆ ಕೊಡ್ಲಿಯನ್ನು ಹುಡುಕ್ತಾ ಇದ್ದ ಕೊನೆಗೆ ಒಂದು ಜಾಗದಲ್ಲಿ ಕೊಡ್ಲಿ ಇರೋದು ಅವನ್ ಕಣ್ಣಿಗೆ ಕಾಣಿಸ್ತು ಆಮೇಲೆ ಆ ಕೊಡ್ಲಿಯನ್ನು ತಗೊಂಡು ನದಿಯ ತೀರಕ್ಕೆ ಹೋಗುವಾಗ ನದಿಯ ತೀರದಲ್ಲಿದ್ದ ಆ ದೊಡ್ಡ ಮರವನ್ನು ಅವನು ನೋಡಿದ ಆವಾಗ ಅವನ ಮನಸ್ಸೊಳಗೆ ಆರೇ ಈ ಮರ ತುಂಬ ದೊಡ್ಡದಾಗಿದೆ ಈ ಮರದ ಕೊಂಬೆಗಳೆಲ್ಲ ಮನೆ ಕಟ್ಟೋದಕ್ಕೆ ಸರಿಯಾಗಿರುತ್ತೆ ಹಾಗಂತ ಆ ಮರದ ಕೊಂಬೆಗಳನ್ನು ಕತ್ತರಿಸುತ್ತಿದ್ದ ಅದನ್ನು ನೋಡಿ ಆ ಮಾಂತ್ರಿಕ ಮರ ಅಳುತ್ತಾ ನಾನು ನಿನ್ನ ಹೆಂಡತಿ ಹಾಗೂ ಮಗುವನ್ನು ಕಾಪಾಡಿದೆ ಆದ್ರೆ ನೀನಿವಾಗ ಈ ತಾಯಿಯ ಕಾಲುಗಳನ್ನು ಕತ್ತರಿಸುತ್ತಿದ್ದೀಯಾ ಅದನ್ನು ಇಟ್ಕೊಂಡು ಮನೆ ಕಟ್ಟಬೇಕು ಅಂತ ಇದ್ದೀಯ ಪರ್ವಾಗಿಲ್ಲ ಬಿಡು ಈ ಲೋಕದಲ್ಲಿ ತಾಯಿಗಳಿಗೆ ಮಗನಿಂದ ಈ ರೀತಿ ತೊಂದರೆ ಬರೋದು ನಿಜಾನೆ ಹಾಗೆ ಅಂದ್ಕೊಂಡು ಸಿಂಗಯ್ಯನ ಕ್ಷಮಿಸಿ ಬಿಟ್ಬಿಡ್ತು ಸಿಂಗಯ್ಯ ಅದನ್ನ ತಗೊಂಡ್ಬಂದು ಗುಡಿಸಲನ್ನು ಕಟ್ಟಿದ ಅವರೆಲ್ಲರೂ ಅಲ್ಲೇ ಇದ್ರು ಪ್ರಿಯಾ ಆ ಗುಡಿಸಲಿನ ಪಕ್ಕದಲ್ಲಿ ಆ ಮಾಂತ್ರಿಕ ಮರದ ಬೀಜವನ್ನು ಮನ್ನಲ್ಲಿ ಹೂತಾಕದ್ಲು ಅದನ್ನು ನೋಡಿ ಮಾಂತ್ರಿಕ ಮರ ತುಂಬಾ ಸಂತೋಷಪಟ್ಟಿತು ನಾನು ಅಲ್ಲಿ ನಿನ್ನನ್ನು ಕಾಪಾಡಿದ್ರೆ ನೀನಿವಾಗ ಇಲ್ಲಿ ನನ್ನನ್ನು ಕಾಪಾಡ್ತಿದ್ಯಾ ನಿನಗೆ ತುಂಬ ಒಳ್ಳೆ ಮನಸ್ಸು ಹಾಗೆ ಸ್ವಲ್ಪ ದಿನಗಳಲ್ಲಿ ಸಿಂಗಯ್ಯ ಮಾಧವಿ ಹಾಗೂ ಪ್ರಿಯಾಳ ಜೀವಿತ ತುಂಬಾ ಸಂತೋಷವಾಗಿ ಸಾಕ್ತಿತ್ತು ಆಕೆ ಒಂದು ತರಕಾರಿ ವ್ಯಾಪಾರಿ ಆಕೆಯ ಹೆಸರು ಕವಿತಾ ಒಂದಿನ ಆಕೆ ನದಿ ಹತ್ರಕ್ಕೆ ಬಟ್ಟೆ ಒಗೆಯೋಕೆ ಹೋಗ್ತಾಳೆ ಆಗ್ಲೇ ನದಿಲಿ ಟೊಮೆಟೊಗಳು ನದಿಲಿ ಗುಂಪು ಗುಂಪಾಗಿ ಹೊಡ್ಕೊಂಡು ಹೋಗ್ತಿರುತ್ತೆ ಅದನ್ನು ನೋಡಿದ ಆಕೆ ತುಂಬಾ ಆಶ್ಚರ್ಯಪಡುತ್ತಾ ಇದೇನು ಟೊಮೆಟೊಗಳು ಗುಂಪು ಗುಂಪಾಗಿ ಹೊರಟೋಗ್ತಿದೆ ಅಂತ ಅದನ್ನು ತಗೊಂಡು ನೋಡ್ತಾಳೆ ಆಗ ಕವಿತಾ ತಾಜಾ ತಾಜಾ ಟೊಮೆಟೊಗಳು ಎಲ್ಲಿಗೆ ಹೋಗ್ಬಿಡುತ್ತೆ ನನ್ನ ಕೈಗೆ ಬಂದ ಮೇಲೆ ಅಂತ ಆ ಕಡೆ ಈ ಕಡೆ ನೋಡ್ತಾಳೆ ಆಗ್ಲೇ ಎರಡು ಕಡ್ಡಿಗಳು ಕಾಣಿಸುತ್ತೆ ತಕ್ಷಣ ಆಕೆ ಎರಡು ಕಡ್ಡಿಗಳಿಗೆ ಸೀರೆಯನ್ನು ಕಟ್ಟಿ ಬಲೆಯಾಗಿ ಬದಲಾಯಿಸಿ ಆ ಟೊಮೆಟೊಗಳು ಸೀರೆಯಲ್ಲಿ ಬೀಳೋ ಹಾಗೆ ಮಾಡ್ತಾಳೆ ಆ ಟೊಮೆಟೊಗಳು ಎಲ್ಲ ಸೀರೆಗಳಲ್ಲಿ ಬೀಳುತ್ತೆ ತಕ್ಷಣ ಆಕೆ ಆ ಬಟ್ಟೆಯಲ್ಲಿ ಟೊಮೆಟೊ ಎತ್ಕೊಂಡು ಮನೆಗೆ ತಗೊಂಡು ಹೋಗ್ತಾಳೆ ಆಕೆ ಮನಸಲ್ಲಿ ಈ ತಾಜಾ ತಾಜಾ ಟೊಮೆಟೊಗಳು ಎಲ್ಲಿಂದ ಬಂತು ಆದರೆ ಈ ದಿನ ನಾನು ಮಾರ್ಕೆಟ್ಗೆ ಹೋಗಿ ಟೊಮೆಟೊಗಳು ತರೋ ಅವಸರ ಇಲ್ಲದೆ ಹೋಯಿತು ಅಂತ ಅಂದ್ಕೊಳ್ತಾ ಇರ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ಒಂದಾಕೆ ಬರ್ತಾಳೆ ಆಕೆ ಹೆಸರು ವಿಮಲ ಅವಳದು ಬಡ ಕುಟುಂಬ ವಿಮಲಾಗೆ ಕವಿತಾ ಸಹಾಯ ಮಾಡ್ತಿರ್ತಾಳೆ ಆಗ ವಿಮಲ ಕವಿತಕ್ಕ ಕವಿತಕ್ಕ ಅಂತ ಕರಿತಿರ್ತಾಳೆ ಆಗ ಕವಿತಾ ಮನೆಯಲ್ಲಿದ್ದ ಆಕೆಯೊಂದಿಗೆ ಏನಾಯ್ತು ವಿಮಲಾ ಅಲ್ಲೇ ನಿಂತು ಹೋದೆ ಒಳಗಡೆ ಬಾ ಅಂತ ಆಕೆಯ ಒಳಗಡೆಗೆ ಕರೀತಾಳೆ ಆಕೆ ಒಳಗಡೆಗೆ ಹೋಗ್ತಾಳೆ ಆಕೆ ಒಳಗಡೆಗೆ ಮೇಲೆ ಕವಿತಾ ವಿಮಲಾ ಒಂದಿಗೆ ಏನಾಯ್ತು ವಿಮಲ ಎರಡು ದಿನಗಳಿಂದ ಮನೆಗೆ ಬರಲಿಲ್ಲ ಏನಾಯ್ತು ತರಕಾರಿಗಳು ಏನೂ ತಗೊಂಡು ಹೋಗಲಿಲ್ಲ ಅದಕ್ಕೆ ಆಕೆ ಏನು ಏನ್ಮಾಡು ಅಂತಿ ಅಕ್ಕ ನನ್ನ ಗಂಡ ಹಾಸಿಗೆ ಹಿಡ್ದ ನಾನು ಏನು ಕೆಲಸ ಮಾಡಿದ್ರು ಬರೋ ಹಣ ಔಷಧಿಗಳಿಗೆ ಸರಿ ಹೋಗುತ್ತಿದೆ ಅದರೊಂದಿಗೆ ನನಗೂ ಹುಷಾರಿರ್ತಿಲ್ಲ ಅಂತ ಅಳ್ತಾ ಸಮಾಧಾನ ಹೇಳ್ತಾಳೆ ಆಗ ಕವಿತಾ ಅಯ್ಯೋ ಚಿಂತೆ ಮಾಡಬೇಡ ಕವಿತಾ ಅಂತ ಆಕೆನ ಸಮಾಧಾನ ಮಾಡ್ತಾಳೆ ಆ ನಂತರ ಆಕೆಗೆ ತರಕಾರಿಗಳು ಕೊಡ್ತಾಳೆ ಹಾಗೆ ನದಿಯಲ್ಲಿ ಸಿಕ್ಕಿದ ಟೊಮೆಟೊಗಳು ತುಂಬ ಆಕೆಗೆ ಕೊಡ್ತಾಳೆ ಅದನ್ನ ಎಲ್ಲ ತಗೊಂಡು ಆಕೆ ಅಕ್ಕ ನೀನೇ ನನ್ನ ಮೇಲೆ ಅಯ್ಯೋ ಒಂದು ನೀನು ನನ್ನ ಹತ್ರ ಹಣನೂ ತಗೊಳ್ದಿರ ತರಕಾರಿಗಳು ಕೊಡ್ತಿದ್ಯಾ ನಿನ್ನ ಋಣ ನಾನು ತೀರಿಸ್ಕೊಳ್ಳೋಕಾಗಲ್ಲ ಅಕ್ಕ ತುಂಬ ಧನ್ಯವಾದ ಅಕ್ಕ ಅಂತ ಹೇಳ್ತಾಳೆ ಅದಕ್ಕೆ ಆಕೆ ಯಾಕೆ ಹಾಗೆ ಮಾತಾಡ್ತಿದ್ಯಾ ಅಕ್ಕ ಅನ್ನೋ ಒಂದು ಪದ ಸಾಕು ನನಗೆ ಅಂತ ಯಾರು ಇಲ್ವಲ್ಲ ಅಂತ ಅಂತಾಳೆ ಅದಕ್ಕೆ ಆಕೆ ತುಂಬ ಸಂತೋಷಿಸ್ತಾ ಅದನ್ನು ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ ಆ ನಂತರ ಕವಿತಾ ಈ ದಿನ ಏನು ಅಂದ್ಕೊಂಡು ನದಿ ಹತ್ರಕ್ಕೆ ಹೋದ್ನೋ ಆದರೆ ಟೊಮೆಟೊಗಳು ತುಂಬಾ ಸಿಕ್ತು ನಿಜಕ್ಕೆ ಎಲ್ಲಿಂದ ಬಂತೋ ಅಂತನೂ ಗೊತ್ತಿಲ್ಲ ಏನಾದರೂ ಈ ದಿನ ತುಂಬ ಒಳ್ಳೆಯದಾಯಿತು ನನಗೆ ಎರಡು ಸಾವಿರ ರೂಪಾಯಿ ಮಿಕ್ಕಿದ ಹಾಗೆ ಮೊದಲೇ ಟೊಮೆಟೊ ರೇಟ್ಗಳು ಜಾಸ್ತಿ ಇದೆ ಆದರೂ ನಾಳೆನೂ ಒಂದು ಬಾರಿ ಅಲ್ಲಿಗೆ ಹೋಗಿ ನೋಡ್ತೀನಿ ನಾಳೆನೂ ಟೊಮೆಟೊಗಳು ಸಿಕ್ಕುತ್ತೇನೋ ಅಂತ ಅಂದ್ಕೊಳ್ತಾಳೆ ಆ ನಂತರ ಆಕೆ ತರಕಾರಿ ಮಾರ್ಕೊಂಡು ಊರಲ್ಲಿ ಬರಬೇಕಪ್ಪ ಬರಬೇಕು ತಾಜಾ ತಾಜಾ ತರಕಾರಿಗಳು ಬರಬೇಕಪ್ಪ ಬರಬೇಕು ಅಂತ ತರಕಾರಿಗಳು ಮಾರ್ಕೊಳ್ತಾ ಇರ್ತಾಳೆ ಇಷ್ಟಲ್ಲಿ ಒಂದು ಆಕೆ ಆ ತರಕಾರಿಗಳು ಮಾರೋ ಹುಡುಗಿ ಕವಿತಾ ಬಾಯಿಲಿಗೆ ಅಂತ ಕರೀತಾಳೆ ಕವಿತಾ ಅಲ್ಲಿಗೆ ಹೋಗಿ ಆಕೆಯೊಂದಿಗೆ ಟೊಮೆಟೊಗಳಿದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಕವಿತಾ ಇದೆ ಅಂತಾಳೆ ಆಗ ಆಕೆ ಒಂದು ಕೆ ಜಿ ಟೊಮೆಟೊಗಳು ಕೊಡು ಅಂತ ಕೇಳ್ತಾಳೆ ತಕ್ಷಣ ಕವಿತಾ ಅಯ್ಯೋ ಅಪ್ಪಿತಪ್ಪಿ ಮರ್ತು ಹೋಗಿ ಟೊಮೆಟೊಗಳು ಮನೆ ಹತ್ರನೇ ಬಿಟ್ ನಮ್ಮ ಇನ್ನ ಹಿಂದಕ್ಕೆ ತಿರುಗಿ ಹೋಗಬಾರ್ದು ಒಂದು ಬಾರಿ ಮುಂದಕ್ಕೆ ಬಂದ ನಂತರ ಆ ದಿನ ವ್ಯಾಪಾರ ಎಲ್ಲ ಹಿಂದಕ್ಕೆ ಹೋಗುತ್ತೆ ಹಾಗೆ ಇರುತ್ತೆ ಅದಕ್ಕೆ ಆಕೆ ಸರಿ ಹೋಗು ಅಂತ ಅಂತಾಳೆ ಕವಿತಾ ಅಲ್ಲಿಂದ ಅವಳ ವ್ಯಾಪಾರ ಮಾಡಿಕೊಂಡು ಹೊರಟೋಗ್ತಾಳೆ ಇನ್ನ ತರಕಾರಿ ಮಾಡಿಕೊಂಡು ಸಾಯಂಕಾಲ ಮತ್ತೆ ಮನೆಗೆ ಹೋಗ್ತಾಳೆ ಅಲ್ಲಿ ವಿಮಲಾ ಮನೆ ಹತ್ರ ಕೂತಿರ್ತಾಳೆ ವಿಮಲಾನ ನೋಡಿ ಕವಿತಾ ಏನೇ ವಿಮಲಾ ಏನಾಯ್ತು ಇಲ್ಲಿದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಆಕೆ ತುಂಬ ಹೊತ್ತಿಂದ ನಿನ್ಗೋಸ್ಕರನೇ ಕಾಯ್ತಿದ್ದೀನಕ್ಕ ಏನಿಲ್ಲ ನಮ್ಮ ಪಕ್ಕದ ಮನೆಯವರು ಬೆಳಿಗ್ಗೆ ತಂದಿದ್ದ ಟೊಮೆಟೊಗಳು ನೋಡಿ ತುಂಬ ಚೆನ್ನಾಗಿದೆ ಟೊಮೆಟೊ ಉಪ್ಪಿನಕಾಯಿಗೋಸ್ಕರ ಬೇಕು ಅಂತ ಕೇಳಿದ್ರು ಹಣನೂ ಕೊಟ್ರಕ್ಕ ನಿನ್ನ ಹತ್ರ ಇರೋ ಟೊಮೆಟೊಗಳು ಆಗೋಯ್ತಾ ಇದೆಯಾ ಅಕ್ಕ ಅದಕ್ಕೆ ಆಕೆ ಬೆಳಿಗ್ಗೆ ಟೊಮೆಟೊಗಳು ತಗೊಂಡು ಬರೋದು ಮರ್ತೋದೆ ವಿಮಲ ಇರೋದಷ್ಟೇ ಎಷ್ಟು ಬೇಕಂತೆ ಇರೋದಿಲ್ಲ ಕೊಡಕ್ಕ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸರಿ ಇರೋದನ್ನೇ ತಗೊಂಡು ಹೋಗು ನನಗೆ ಐನೂರು ರೂಪಾಯಿ ಸಾಕು ಇನ್ನು ಮಿಕ್ಕಿದ ಐನೂರು ನಿನ್ನ ಖರ್ಚಿಗಳಿಗೆ ಉಪಯೋಗಿಸ್ಕೊ ಅಂತ ಆ ಹಣದಲ್ಲಿ ಐನೂರು ತಗೊಂಡು ಇರೋದೆಲ್ಲ ಕೊಟ್ಬಿಡ್ತಾಳೆ ಆಕೆ ಅದನ್ನ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ ಆ ದಿನ ಕಳೆದು ಹೋಗುತ್ತೆ ಮರುದಿನ ಕವಿತಾ ಮತ್ತೆ ನದಿ ಹತ್ರಕ್ಕೆ ಟೊಮೆಟೊಗಳಿಗೋಸ್ಕರ ಹೋಗ್ತಾಳೆ ತುಂಬಾ ಸಮಯ ಕಾಯ್ತಾಳೆ ಆದ್ರೆ ಟೊಮೆಟೊಗಳು ಸಿಗಲ್ಲ ಆಗ ಆಕೆ ಸರಿ ನೆನ್ನೆ ಏನೋ ಹೇಗೋ ಟೊಮೆಟೊಗಳು ಸಿಕ್ತು ಹೇಗೆ ಬಂತು ಅರ್ಥ ಆಗಲಿಲ್ಲ ಆದ್ರೆ ಅಂತ ಅನ್ಕೊಂಡು ಮತ್ತೆ ಹೊರಟೋಗ್ತಾಳೆ ಇನ್ನ ಆ ದಿನ ಅವಳು ಕೆಲಸಗಳು ಮಾಡ್ಕೊಂಡು ಮತ್ತೆ ತರಕಾರಿ ವ್ಯಾಪಾರಕ್ಕೆ ಹೋಗ್ತಾಳೆ ಹಾಗೆ ದಿನಗಳು ಕಳಿತು ಒಂದ್ ಬಾರಿ ಆಕೆ ತರಕಾರಿ ಮಾರ್ಕೊಂಡು ತರಕಾರಿಯಮ್ಮ ತರಕಾರಿ ಬರಬೇಕು ತಾಜಾ ತಾಜಾ ತರಕಾರಿಯಮ್ಮ ಬರಬೇಕು ಬರಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ ಆಗ್ಲೇ ಆ ಊರಲ್ಲಿರೋ ಬಂಗಲೆಗೆ ಬಣ್ಣ ಹಚ್ಚುತ್ತಾ ಇರ್ತಾರೆ ಅದನ್ನು ನೋಡಿದ ಅವರು ಯಾರು ಈ ಬಂಗಲೆಯನ್ನು ಕೊಂಡ್ಕೊಂಡಿರೋ ಹಾಗಿದೆ ಅಂತ ಅಂದ್ಕೊಳ್ತಾ ಇದ್ದಾಗ ಅಲ್ಲಿ ವಿಮಲ ಸರಿಯಾಗಿ ನೋಡಿ ಹಾಕೋಕ್ಕಾಗಲ್ವಾ ಬಣ್ಣ ಹಚ್ಚೋಕ್ಕೂ ಬರಲ್ವಾ ನಿಮಗೆ ಹೊಸಬ್ರ ಏನು ಈ ಕೆಲಸದವರು ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇಲ್ಲ ಸ್ವಲ್ಪ ಹಣ ಜಾಸ್ತಿ ಆದರೂ ಒಳ್ಳೆ ಕೆಲಸವನ್ನ ತರಬೇಕಿದ್ದೆ ಅಂತ ಕೆರ್ಚಾಡ್ತಾ ಇರ್ತಾಳೆ ಅದನ್ನು ನೋಡಿದ ಕವಿತಾ ವಿಮಲಾ ಹತ್ರಕ್ಕೆ ಹೋಗಿ ವಿಮಲಾ ಏನೇ ನೀನು ಇಲ್ಲಿದ್ಯಾ ಏನು ನನ್ಗೆ ಅರ್ಥ ಆಗ್ತಿಲ್ಲ ಅದಕ್ಕೆ ವಿಮಲಾ ಯಾರು ನೀವು ನನ್ನ ಹೆಸರು ವಿಮಲಾ ಅಲ್ಲ ಬೆನ್ನೆಲ ನೀವು ಯಾರು ನೋಡಿ ಯಾರು ಅನ್ಕೊಳ್ತಿದ್ದೀರೋ ಅದಕ್ಕೆ ಆ ಮಾತುಗಳು ಕೇಳಿದ ಆಕೆಗೆ ತುಂಬ ಆಶ್ಚರ್ಯವಾಗುತ್ತೆ ಅಯ್ಯೋ ನನಗೆ ಕ್ಷಮಿಸಿ ನಮ್ಮ ತಂಗಿ ವಿಮಲಾ ಅನ್ಕೊಂಡು ಇಲ್ಲಿಗೆ ಬಂದೆ ಮಾತಾಡ್ಸೋಣ ಅಂತ ಆಕೆ ಅಲ್ಲಿಂದ ಹೊರಟೋಗ್ತಾಳೆ ಇನ್ನ ದಿನಗಳು ಕಳೀತಿದೆ ಎಲ್ಲರೂ ವಿಮಲ ಬಗ್ಗೆನೆ ತುಂಬಾ ಒಳ್ಳೆದಾಗಿ ಹೇಳ್ಕೊಳ್ತಿರ್ತಾರೆ ಅದನ್ನ ಕೇಳಿದ ಕವಿತಾ ಆದ್ರೆ ಆ ದಿನ ನಾನು ಮಾತಾಡ್ಸಿದ್ದು ವಿಮಲಾನೇ ಹಾಗಾದ್ರೆ ನನ್ನ ಹತ್ರ ಯಾಕೆ ಹಾಗ ಮಾತಾಡದ್ಲು ಇದ್ದಕ್ಕಿದ್ದಂತೆ ಆಕೆಗೆ ಅಷ್ಟು ಹಣ ಎಲ್ಲಿಂದ ಬಂತು ಆಕೆ ಆರೋಗ್ಯನೂ ಸರಿಹೋಯ್ತು ಇದೆಲ್ಲ ಹೇಗ್ ಸಾಧ್ಯ ಒಂದ್ ಬಾರಿ ಹೋಗಿ ಕೇಳೋಣ ಆದ್ರೆ ಆಕೆ ಮೊನ್ನೆ ನನ್ನ ಹತ್ರ ಹಾಗೆ ಮಾತಾಡಿದ್ಲು ಯಾಕೋ ಆ ವಿಧಾನನೇ ನನಗಿಷ್ಟ ಆಗಲಿಲ್ಲ ಸರಿ ಯಾಕೋ ಅಂದಿರ್ತಾಳೆ ಅದೂ ಸ್ವಲ್ಪ ದಿನಗಳಿಂದ ನನ್ನ ಹತ್ರಕ್ಕೂ ಬರ್ತಾನೂ ಇಲ್ಲ ನಿಜ ಏನೋ ತಿಳ್ಕೊಳ್ಬೇಕು ಅಂತ ಆಕೆ ಹತ್ರಕ್ಕೆ ಹೋಗ್ತಾಳೆ ವಿಮಲಾ ಆಕೆನ ನೋಡಿ ಯಾರೋ ಭಿಕ್ಷುಕರ್ ಬಂದಿದ್ದಾರೆ ಭಿಕ್ಷೆ ಹಾಕಿ ಕೆಲ್ಸದವ್ರು ಯಾರಾದರೂ ಇದ್ರೆ ಆ ಕೆಲಸ ನೋಡಿ ಅಂತ ಜೋರಾಗಿ ಕೂಗ್ತಿರ್ತಾಳೆ ಆ ಮಾತುಗಳು ಕೇಳಿದ ಕವಿತಾ ತುಂಬನೂ ಪಡುತ್ತಾ ಒಂದು ಮಾತು ಮಾತನಾಡದೆ ಅಲ್ಲಿಂದ ಹೊರಟೋಗ್ತಾಳೆ ಆಕೆ ಮನಸ್ಸು ತುಂಬ ನೋಪಡುತ್ತೆ ಆಕೆಗೆ ಏನೂ ಅರ್ಥ ಆಗಲಿಲ್ಲ ಆಕೆಗೆ ಮನೇಲಿ ಏನೂ ತೋಚದೆ ರಾತ್ರಿ ಸಮಯ ನದಿ ಹತ್ರ ಕೂತ್ಕೊಂಡು ಯೋಚಿಸ್ತಿರ್ತಾಳೆ ಅದು ಹುಣ್ಣಿಮೆ ರಾತ್ರಿ ಚಂದ್ರನನ್ನ ನೋಡಿ ಆಕೆ ಎಲ್ಲ ಮರ್ತು ಹೋಗ್ತಾಳೆ ಆಗ್ಲೇ ಇದ್ದಕ್ಕಿದ್ದಂತೆ ಒಂದು ದೋಣಿ ಪ್ರತ್ಯಕ್ಷ ಆಗುತ್ತೆ ದೋಣಿನ ನೋಡಿ ಆಕೆ ತುಂಬಾ ಆಶ್ಚರ್ಯ ಪಡ್ತಾಳೆ ಆ ದೋಣಿ ಆಕೆಯೊಂದಿಗೆ ಕವಿತಾ ಈ ದೋಣಿಲಿ ಪ್ರಯಾಣಿಸು ನಿನ್ನ ಒಂದು ಅದ್ಭುತವಾದ ವ್ಯಕ್ತಿಗೆ ಪರಿಚಯ ಮಾಡ್ತೀನಿ ಅದಕ್ಕೆ ಆಕೆಗೆ ಬಾಯಿಂದ ಮಾತು ಬರಲ್ಲ ಏನು ಮಾತಾಡದೆ ತುಂಬ ಆಶ್ಚರ್ಯಪಡುತ್ತಾ ಆ ದೋಣಿಲಿ ಹೋಗ್ತಾಳೆ ತುಂಬ ದೂರ ಹೋದ್ಮೇಲೆ ಆ ದೋಣಿ ಒಂದು ದೊಡ್ಡ ಟೊಮೆಟೊ ಗಿಡ ಹತ್ರ ನಿಂತ್ಕೊಳ್ಳುತ್ತೆ ಆ ದೊಡ್ಡ ದೊಡ್ಡ ಟೊಮೆಟೊಗಳು ನೋಡಿದ ಆಕೆ ತುಂಬ ಆಶ್ಚರ್ಯ ಪಡ್ತಾಳೆ ಆಗ ಆ ಗಿಡ ಹೇಗಿದೆಯಾ ಕವಿತಾ ಚೆನ್ನಾಗಿದೆಯಾ ಆಕೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ಗಿಡ ಅದು ಸರಿ ನಿನ್ಗೋಸ್ಕರ ವಜ್ರಗಳಿರೋ ಕಳಿಸಿದ್ರೆ ಹುಚ್ಚಿ ಥರ ನೀನು ವಿಮಲ ಕೊಟ್ಬಿಟ್ಟೆ ಅದಕ್ಕೆ ಆಕೆ ನೀವು ಮಾತಾಡ್ತಿರೋದು ನನ್ಗೇನು ಅರ್ಥ ಆಗ್ತಿಲ್ಲ ಅದಕ್ಕೆ ಆ ಗಿಡ ಸರಿ ಇಲ್ಲಿ ನೋಡು ಆ ದಿನ ವಿಮಲ ನಿನ್ನ ಹತ್ರಕ್ಕೆ ಬಂದು ಟೊಮೆಟೊಗಳು ತಗೊಂಡು ಹೋದ್ಮೇಲೆ ಏನ್ ನಡೀತೋ ಅಂತ ಕಣ್ಣಿಗೆ ಕಟ್ಟಿದ ಹಾಗೆ ಒಂದು ದೃಶ್ಯವನ್ನು ನೋಡಿಸ್ತಾಳೆ ಆ ದೃಶ್ಯದಲ್ಲಿ ಮೊದಲನೇ ಬಾರಿ ವಿಮಲಾ ಟೊಮೆಟೊಗಳು ತಗೊಂಡು ಹೋಗಿ ಮನೆಯಲ್ಲಿ ಅಡಿಗೆ ಮಾಡೋಕೆ ಅಂತ ಅದನ್ನು ಕುಯ್ತಾಳೆ ತಕ್ಷಣ ಅದರಿಂದ ವಜ್ರಗಳು ಬರುತ್ತೆ ಅದನ್ನು ನೋಡಿದ ಆಕೆ ಆಶ್ಚರ್ಯಪಟ್ಟು ಆಕೆ ಎಲ್ಲವನ್ನೂ ಕುಯ್ತಾಳೆ ಎಲ್ಲದರಲ್ಲೂ ವಜ್ರಗಳಿರುತ್ತೆ ಇದು ಮಾಯಾ ಟೊಮೆಟೊಗಳು ತಕ್ಷಣ ಇದನ್ನ ಕವಿತೆಯಿಂದ ಟೊಮೆಟೊಗಳನ್ನು ಕಳ್ತನ ಮಾಡಬೇಕು ಈ ವಿಷಯ ಆಕೆಗೆ ಗೊತ್ತಾಗೋಕೆ ಮುಂಚೆನೇ ಆ ಕೆಲಸ ಮಾಡ್ತೀನಿ ಇದು ಎಲ್ಲಿಂದ ಬಂತೋ ಗೊತ್ತಿಲ್ಲ ಆದರೆ ನನಗೆ ಮಾತ್ರ ತುಂಬ ಅದೃಷ್ಟ ಅಂತ ಅನ್ಕೊಂಡು ಓಡಿ ಓಡಿ ಹೋಗಿ ಕವಿತಾ ಆಕೆಯ ಮನೆ ಮುಂದೆ ಕಾಯ್ತಾ ಇರ್ತಾಳೆ ಆಗ ವಿಮಲಾ ದೇವರ ದಯೆಯಿಂದ ಅದನ್ನು ಮಾರಿದ್ರೆ ಸಾಕು ಅಂತ ಅಂದ್ಕೊಳ್ತಾ ಇರ್ತಾಳೆ ಕವಿತಾ ಮತ್ತೆ ಬರ್ತಾಳೆ ಕವಿತಾ ಟೊಮೆಟೊಗಳು ಮರ್ತು ಹೋದೆ ಅಂದಾಗ ಆಕೆ ಅಪ್ಪ ಹಾಗಾದ್ರೆ ಅದು ಮೊತ್ತವಾಗಿ ನನಗೆ ಸ್ವಂತ ಅಂತ ಮನ್ಸಲ್ಲಿ ಅಂದ್ಕೊಳ್ತಾಳೆ ಆ ನಂತರ ಸುಳ್ಳು ಹೇಳಿ ಆ ಟೊಮೆಟೊಗಳನ್ನ ತಗೊಂಡು ಹೋಗ್ತಾಳೆ ಆ ನಂತರ ಅದನ್ನ ಮಾರಿ ಬಂದ ಹಣದಿಂದ ಬಂಗಲೆನ ಕೊಂಡ್ಕೊಳ್ತಾಳೆ ಆ ದಿನ ಆಕೆನ ಕವಿತಾ ಮಾತಾಡಿಸ್ದಾಗ ಅಯ್ಯೋ ವಜ್ರಗಳ ಬಗ್ಗೆ ತಿಳ್ಕೊಂಡ್ರೆ ಇನ್ನು ಆಗೋಯ್ತು ಕೆಲಸ ಅಂತ ಅಂದ್ಕೊಂಡು ಆಕೆ ಹೆಸರು ಸುಳ್ಳು ಹೇಳ್ತಾಳೆ ಇದೆಲ್ಲ ಕಣ್ಣು ಮುಂದೆನೆ ಆ ಮಾಯ ಗಿಡ ಕವಿತಾಗೆ ತೋರಿಸುತ್ತೆ ಕವಿತಾ ತುಂಬ ಆಶ್ಚರ್ಯ ಪಡುತ್ತಾ ಆದರೆ ಆಕೆ ನನ್ನ ತುಂಬ ನೋಪಡಿಸಿದ್ಲು ಅಂತ ಈ ದಿನ ನಡೆದ ವಿಷಯ ಎಲ್ಲ ಹೇಳ್ತಾಳೆ ಮಾಯಾ ಟೊಮೆಟೊ ಗಿಡ ಏನೂ ಪರವಾಗಿಲ್ಲ ನಾನು ಪ್ರತಿ ಹುಣ್ಣಿಮೆ ದಿನ ಹೀಗೆ ಬೆಳಿಗ್ಗೆ ಹೊತ್ತು ವಜ್ರಗಳು ಟೊಮೆಟೊಗಳನ್ನು ಒಳಗೆ ಕಳಿಸ್ತಿರ್ತೀನಿ ಅದು ಸಿಕ್ಕದವರು ಧನವಂತರಾಗ್ತಾರೆ ಒಂದು ನೀನ್ ಮಾತ್ರ ವಿಷಯ ಗಮನಿಸ್ಲಿಲ್ಲ ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ ಅದನ್ನೂ ನೀನು ಸ್ವಲ್ಪ ವರ್ಷಗಳಿಂದ ಆಕೆಗೆ ಸಹಾಯ ಮಾಡ್ತಿದ್ಯಾ ನಿನ್ ಒಳ್ಳೆ ಮನಸ್ಸು ನನಗಿಷ್ಟ ಆಯ್ತು ಅದಕ್ಕೆ ಇಲ್ಲಿಗೆ ಬಂದ್ವಿ ಇದೋ ಈ ದೊಡ್ಡ ಟೊಮೆಟೊ ತಗೋ ಇದು ನೀನು ಏನು ಕೋರ್ಕೊಂಡ್ರೆ ಅದು ನಿನಗೆ ಕೊಡುತ್ತೆ ಅಂತ ದೊಡ್ಡ ಟೊಮೆಟೊನ ಕೊಡುತ್ತೆ ಅದನ್ನು ನೋಡಿ ಆಕೆ ತುಂಬಾ ಕೃತಜ್ಞತೆಗಳು ಅಂತ ಆಕೆಗೆ ಹೇಳ್ಕೊಳ್ತಾಳೆ ಆ ನಂತರ ಮಾಯಾಗಿ ಗಿಡ ತುಂಬಾ ಒಳ್ಳೇದು ನಿನ್ನ ಅವಮಾನ ಮಾಡಿದ ವಿಮಲಾ ಪರಿಸ್ಥಿತಿ ಬದಲಾಗ್ಬಿಡುತ್ತೆ ಮತ್ತೆ ಆಕೆ ಮೊದಲನೇ ಸ್ಥಾನಕ್ಕೆ ಬರ್ತಾಳೆ ಅದಕ್ಕೆ ಆಕೆ ಅಯ್ಯೋ ದಯವಿಟ್ಟು ನೀವು ಹಾಗೆ ಮಾಡಬೇಡಿ ಆಕೆಯದು ತುಂಬ ಬಡ ಕುಟುಂಬ ಈಗ ಸ್ವಲ್ಪ ಸರಿಹೋಯಿತು ಅಷ್ಟೇ ಸಾಕು ಆಕೆಯ ಸ್ಥಿತಿಯನ್ನು ಮತ್ತೆ ಬದಲಾಯಿಸಬೇಡಿ ನಿಮಗೆ ಪುಣ್ಯ ಇರುತ್ತೆ ಅಂತ ಅಂತಾಳೆ ಆಕೆಯ ಒಳ್ಳೆ ಮನಸ್ಸು ಮತ್ತೆ ನೋಡಿ ಮಾಯಾ ಗಿಡ ತುಂಬ ಒಳ್ಳೆಯದಾಗಲಿ ನಿನಗೆ ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾಳೆ ಆ ಮಾಯಾ ಟೊಮೆಟೊ ಸಹಾಯದಿಂದ ಆಕೆ ತುಂಬ ಧನವಂತಳು ಆಗ್ತಾಳೆ ಆ ಹಣವನ್ನು ಎಷ್ಟೋ ಬಡವರಿಗೆ ಕೊಟ್ಟು ಆಕೆ ತುಂಬ ಸಂತೋಷವಾಗಿರ್ತಾಳೆ